ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಕೆಂಬೂತ ಪಕ್ಷಿ ಇದು ಕೋಕಿಲೆ ಜಾತಿಗೆ ಸೇರಿದ ಪಕ್ಷಿಯಾಗಿದೆ. ಉದ್ದನೆಯ ಬಾಲ ಹಾಗೂ ತಾಮ್ರದ ಕಂದು ಬಣ್ಣವನ್ನು ಹೊಂದಿದ್ದು ಕಾಗೆಯಂತಿರುತ್ತವೆ. ಇವು ದುರ್ಬಲವಾಗಿ ಹಾರಾಡುವ ಪಕ್ಷಿಯಾಗಿದ್ದು ಇತರೆ ಪಕ್ಷಿಗಳ ಗೂಡುಗಳನ್ನು ಹುಡುಕುತ್ತಿರುತ್ತದೆ. ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಹೆಚ್ಚಿನ ಕೋಕಲ್ಗಳು ಕಾಣಸಿಗುತ್ತವೆ. ಇವು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶದಲ್ಲಿ, ಜೌಗು ಹಾಗೂ ಕೃಷಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳು ಬೆಳಗಿನ ಬೆಚ್ಚಗಿನ ಹವಾಮಾನದಲ್ಲಿ ಏಕಾಂಗಿಯಾಗಿ ಹಾಗೂ ಜೋಡಿಯಾಗಿ ಕಾಣಿಸಿಕೊಳ್ಳುತ್ತವೆ. ಸೂರ್ಯನ ಶಾಖಕ್ಕೆ ತಮ್ಮ ರೆಕ್ಕೆಗಳನ್ನು ಹರಡಿ ಕುಳಿತುಕೊಂಡಿರುತ್ತವೆ. ಇವು ವಿವಿಧ ಕರೆಗಳನ್ನು ಬಳಸಿಕೊಂಡು ಸಂವಹನ ನಡೆಸುತ್ತವೆ. ಇವು ಸಾಮಾನ್ಯವಾಗಿ 48 ಸೆಂಟಿಮೀಟರ್ ಉದ್ದವಾಗಿರುತ್ತವೆ. ಇದನ್ನು ಗ್ರೇಟರ್ ಕೋಕಲ್ ಅಥವಾ ಕಾಗೆ ಫೇಸೆಂಟ್ ಅಂತಲೂ ಕರೆಯುತ್ತಾರೆ. ಇದರ ದೇಹ ಲಕ್ಷಣದಿಂದ ಇದನ್ನು ಕೆಂಬೂತ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಇದರಲ್ಲಿ ಹಲವಾರು ಉಪಜಾತಿಗಳಿದ್ದು ಕೆಲವು ದೊಡ್ಡದಾಗಿರುತ್ತವೆ. ಇವು ಹೆಚ್ಚಾಗಿ ಕಾಡು, ಕೃಷಿ ಭೂಮಿ, ನಗರದ ತೋಟದ ಜಾಗದಲ್ಲಿ ಕಂಡುಬರುತ್ತವೆ. ಇದರ ತಲೆಯು ಕಪ್ಪಾಗಿದ್ದು ಕೆಂಪು ಬಣ್ಣದ ಕಣ್ಣುಗಳಿಂದ ಗಮನ ಸೆಳೆಯುತ್ತದೆ. ಇದರ ಹಿಂಭಾಗದ ರೆಕ್ಕೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಈ ರೆಕ್ಕೆಗಳು ಕಂದು ಬಣ್ಣವನ್ನು ಹೊಂದಿರುತ್ತವೆ. ಇದರಲ್ಲಿ ಹಲವಾರು ಉಪಜಾತಿಗಳಿದ್ದು ಅದರಲ್ಲಿ ರೇಸ್ ಪರೋಟಿ ಎಂಬ ಒಂದು ಜಾತಿಯ ಕೆಂಬೂತವು ಭಾರತದಲ್ಲಿ ಮಹಾರಾಷ್ಟ್ರ, ಒರಿಸ್ಸಾ, ಮಧ್ಯಪ್ರದೇಶ ಹಾಗೂ ದಕ್ಷಿಣಕ್ಕೆ ಕಂಡುಬರುತ್ತದೆ. ಇದರ ಬೆನ್ನಿನ ಮೇಲ್ಭಾಗ ಕಪ್ಪು ಬಣ್ಣದ ರೆಕ್ಕೆಗಳನ್ನು ಹೊಂದಿದೆ. ಎರಡನೆಯ ಉಪಜಾತಿ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಇದರ ಹೆಸರು ರೇಸ್ ಇಂಟರ್ಮೀಡಿಯಸ್. ಇದು ಬಾಂಗ್ಲಾದೇಶ್, ಮಯನ್ಮಾರ್, ಚೀನಾ, ಥೈಲ್ಯಾಂಡ್ಗಳಲ್ಲಿ ಕಂಡುಬರುತ್ತವೆ. ರೇಸ್ ಬುಬೂಟಸ್ ಹಾಗೂ ಗಾಢವಾದ ರೆಕ್ಕೆಗಳನ್ನು ಹೊಂದಿರುವ ರೇಸ್ ಟ್ರೆಸ್ಮನ್ ಹಾಗೂ ಮಸುಕಾದ ದಟ್ಟನೆ ಪುಕ್ಕಗಳನ್ನು ಹೊಂದಿರುವ ರೇಸ್ ಕಾಂಜೆಂಜೆನಿಸ್ ಓರ್ಡರ್ ಮ್ಯಾನ್ ಒಂದು ಜಾತಿಯ ಕೆಂಬೂತ ಕಾಂಜೆನ್ ದ್ವೀಪಗಳಲ್ಲಿ ಕಂಡುಬರುತ್ತವೆ. ಕೆಂಪನೆಯ ಕಣ್ಣುಗಳನ್ನು ಹೊಂದಿರುವ ಗ್ರೇಟರ್ ಕೋಕಲ್ ಒಂದು ದೊಡ್ಡ ಹಕ್ಕಿಯಾಗಿದ್ದು ಕೀಟಗಳು ಹಾಗೂ ಹಣ್ಣುಗಳನ್ನು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತವೆ. ಇವು ಬೆಳಗ್ಗೆ ಏಕಾಂಗಿಯಾಗಿ ನಡೆದಾಡುತ್ತಿರುತ್ತವೆ. ಕೆಲವೊಮ್ಮೆ ಜೋಡಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿ ಓಡಾಡುತ್ತಿರುತ್ತವೆ. ಈ ಪಕ್ಷಿಯು ಆಳವಾಗಿ ಕೂಗುತ್ತಿರುತ್ತವೆ. ಗ್ರೇಟರ್ ಕೋಕಲ್ಗಳು ದಕ್ಷಿಣ ಭಾರತದಲ್ಲಿ ಮಾನ್ಸೂನ್ ನಂತರ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಇವು ದಟ್ಟವಾದ ಸಸ್ಯವರ್ಗ, ಬಳ್ಳಿಗಳು, ಬಿದಿರಿನ ಗೊಂಚಲುಗಳ ಗೋಜಲುಗಳ ಒಳಗೆ ಗೂಡು ಕಟ್ಟುತ್ತವೆ. ಇವು ಆಕರ್ಷಣೀಯ ಗೂಡುಗಳನ್ನು ಹೊಂದಿದ್ದು ನೆಲದಿಂದ 6 ಮೀಟರ್ ಎತ್ತರದಲ್ಲಿ ಗಂಡು ಹೆಣ್ಣು ಎರಡೂ ಜಾತಿಯ ಪಕ್ಷಿಗಳು ಗೂಡು ಕಟ್ಟುವುದರಲ್ಲಿ ಭಾಗವಹಿಸುತ್ತವೆ. ಅವು 2 ರಿಂದ 4 ಮೊಟ್ಟೆಗಳನ್ನು ಇಡುತ್ತವೆ. 15 ರಿಂದ 16 ದಿನಗಳ ಕಾವು ಕೊಟ್ಟ ನಂತರ ಮೊಟ್ಟೆಯಿಂದ ಮರಿಗಳು ಹೊರಬರುತ್ತವೆ. ಇದರ ಮೊಟ್ಟೆಗಳು 14 ಕಿಲೋಗ್ರಾಂ ತೂಗುತ್ತವೆ ಹಾಗೂ 36 ರಿಂದ 28 ಮಿಲಿಮೀಟರ್ ಗಾತ್ರದಾಗಿರುತ್ತವೆ. ಇವು ಹಳದಿ ಬಣ್ಣದ ಮೆರುಗಿನಿಂದ ಕೂಡಿದ್ದು ಸೀಮೆ ಸುಣ್ಣದ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಮೊಟ್ಟೆಯೊಡೆದ ಮರಿಗಳು ಕಪ್ಪು ಚರ್ಮ ಮತ್ತು ಬಿಳಿ ಕೂದಲನ್ನು ಹೊಂದಿರುವ ಗರಿಗಳನ್ನು ಹೊಂದಿರುತ್ತವೆ. ಹಣ್ಣುಗಳು, ಬೀಜಗಳು ಹಾಗೂ ಮರಿಹುಳುಗಳು ಹಲ್ಲಿ, ಕ್ಯಾಸ್ಕಾಬೆಲಾ ಥೆವಾಟಿಯಾ ಎಂಬ ವಿಷಕಾರಿ ಹಣ್ಣುಗಳನ್ನು ತಿನ್ನುತ್ತವೆ. ಇವು ತನಗಿಂತ ದುರ್ಬಲವಾಗಿರುವ ಪಕ್ಷಿಗಳ ಗೂಡುಗಳನ್ನು ಹಾಳು ಮಾಡುವ ಕೆಟ್ಟ ಪ್ರವೃತ್ತಿಯನ್ನು ಹೊಂದಿದೆ ಹಾಗೂ ಅದರಲ್ಲಿರುವ ಮೊಟ್ಟೆ ಮರಿಗಳನ್ನು ತಿನ್ನುತ್ತವೆ. ಇತರೆ ಪಕ್ಷಿಗಳು ಈ ಗ್ರೇಟರ್ ಕೋಕಲ್ ಪಕ್ಷಿಗೆ ಹೆದರುತ್ತವೆ. ಈ ಪಕ್ಷಿಯ ಅದರ ನೋಟ ಹಾಗೂ ಚುರುಕುತನದಿಂದ ಗಮನ ಸೆಳೆಯುತ್ತದೆ. ಅಲ್ಲದೆ ಈ ಪಕ್ಷಿಯಲ್ಲಿರುವ ಆಕರ್ಷಣೀಯವೇನೆಂದರೆ ಅದು ಹೊಂದಿರುವ ಕೆಂಪಾದ ಕಣ್ಣುಗಳು ಹಾಗೂ ಅದರ ಗಾಂಭೀರ್ಯ ನಡೆ. ಕೆಲವೊಮ್ಮೆ ಇದು ನೆಲದ ಮೇಲೆ ಒಂಟಿಯಾಗಿ ಗಂಭೀರತೆಯಿಂದ ನಡೆದುಕೊಂಡು ಹೋಗುತ್ತಿರುತ್ತದೆ. ಇದನ್ನು ಒಳ್ಳೆಯ ಶಕುನದ ಮುನ್ನುಡಿಯಾಗಿ ತೆಗೆದುಕೊಳ್ಳಲಾಗುತ್ತದೆ. ಈ ಹಕ್ಕಿಯನ್ನು ನೋಡುವುದರಿಂದ ಮನಸ್ಸನ್ನು ಸಂತೋಷಪಡಿಸುವುದಲ್ಲದೆ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಶಕುನದ ಪಕ್ಷಿ ಎಂದು ಕರೆಯುತ್ತಾರೆ. ಭಾರತದ ಹೆಚ್ಚಿನ ಭಾಗಗಳಲ್ಲಿ ಈ ಪಕ್ಷಿಯನ್ನು ಶುಭ ಶಕುನ ಎಂದೇ ಸೂಚಿಸುತ್ತಾರೆ. ಆಕಸ್ಮಿಕವಾಗಿ ಈ ಪಕ್ಷಿ ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಕೈಗೊಂಡ ಕಾರ್ಯ ಫಲಿಸುತ್ತದೆ ಹಾಗೂ ನಮಗೆ ಒಳ್ಳೆಯದಾಗುತ್ತದೆ ಎಂದು ನಂಬಿಕೆ ಹಿಂದಿನಿಂದಲೂ ಇದೆ. ಈ ಪಕ್ಷಿಯು ಶಕುನ ಭವಿಷ್ಯವನ್ನು ಸೂಚಿಸುತ್ತದೆ ಎಂದು ಪೂರ್ವಜರು ನಂಬುತ್ತಿದ್ದರು. ಇದು ಬದಲಾವಣೆ ಆಗಮನವನ್ನು ಸೂಚಿಸುತ್ತದೆ. ಶಕುನಗಳು ದೇವರುಗಳಿಂದ ದೈವಿಕ ಸಂದೇಶವನ್ನು ತರುತ್ತದೆ ಎಂದು ಕೆಲವರು ಈಗಲೂ ನಂಬುತ್ತಾರೆ. ಇದು ಒಳ್ಳೆಯದು ಅಥವಾ ಕೆಟ್ಟ ಶಕುನವೇ ಇರಬಹುದು. ಈ ಪಕ್ಷಿಯು ಅನೇಕ ಮೂಢನಂಬಿಕೆ ಮತ್ತು ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿದೆ. ಇದರ ಆಳವಾದ ಕೂಗು ಆತ್ಮಗಳು ಹಾಗೂ ಶಕುನದ ಕರೆ ಎಂದು ನಂಬಲಾಗುತ್ತದೆ. ಇದನ್ನು ಭಾರದ್ವಾಜ್ ಪಕ್ಷಿ ಎಂದು ಕರೆಯುತ್ತಾರೆ. ಕರ್ನಾಟಕದ ಕೊಡಗಿನಲ್ಲಿ ಇದನ್ನು ಚೆಂಬುಕ ಎಂದು ಕರೆಯುತ್ತಾರೆ. ಬುಬುಟಸ್ ಪ್ರಜಾತಿಯ ಹಕ್ಕಿಯು ಒಂದು ವಿಶಿಷ್ಟವಾದ ಧ್ವನಿಯನ್ನು ಹೊರಡಿಸುತ್ತದೆ. ಬ್ರಿಟಿಷರ ಆಡಳಿತದಲ್ಲಿ ಈ ಹಕ್ಕಿಯನ್ನು ಫೆಸೆಂಟ್ ಎಂದು ಕರೆದರು. ನಂತರ ಇದನ್ನು ಗ್ರಿಪ್ಸ್ ಫೆಸೆಂಟ್ ಎಂದು ಕರೆಯಲಾಯಿತು. ಈ ಪ್ರಭೇದಗಳು ಪ್ರಸ್ತುತವಾಗಿ ಅಳಿವಿನಂಚಿನಲ್ಲಿಲ್ಲ. ಆದರೆ ಕೆಲವೊಂದು ಭಾಗಗಳಲ್ಲಿ ಆವಾಸ ಸ್ಥಾನದ ನಷ್ಟದಿಂದ ಬಳಲುತ್ತಿದೆ. ಗ್ರೇಟರ್ ಕೋಕಲ್ನ ಒಟ್ಟಾರೆ ಸಂಖ್ಯೆಯು
ಅಂದಾಜು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಬೂತ ಪಕ್ಷಿಗಳು ಚೀನಾದಲ್ಲಿ ವಲಸೆ ಹೋಗಿವೆ ಹಾಗೂ ತೈವಾನ್ನಲ್ಲಿ 100-10,000 ಜೋಡಿ ತಳಿಗಳು ಸೇರಿವೆ ಪ್ರಸ್ತುತವಾಗಿ ಈ ಜಾತಿಯನ್ನು IUCN ರೆಡ್ ಲಿಸ್ಟ್ನಲ್ಲಿ ಲೀಸ್ಟ್ ಕನ್ಸರ್ನ್ ಪಟ್ಟಿಗೆ ಸೇರಿಸಲಾಗಿದೆ ಹಾಗೂ ಇದರ ಸಂಖ್ಯೆಗಳು ಸ್ಥಿರವಾಗಿವೆ ಪ್ರಿಯ ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಧನ್ಯವಾದಗಳು